ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಪ್ರಕರಣ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದ ಸಿಎಂ. ದಾಖಲೆ ಕೊಡಲಿ, ತನಿಖೆ ಮಾಡ್ತೀವಿ ಎಂದ ಡಿಸಿಎಂ. ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಮಾನ ನಷ್ಟ ಮೊಕದ್ದಮೆ ಕೇಸ್ 42ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ವಿಚಾರಣೆ. ಕೋರ್ಟ್ನಿಂದ ಇಬ್ಬರಿಗೂ ಷರತ್ತುಬದ್ಧ ಜಾಮೀನು ಮಂಜೂರು. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡ್ರ ಭವಾನಿ ರೇವಣ್ಣ, ಜಾಮೀನು ಅರ್ಜಿ ರದ್ದಾದ ಬೆನ್ನಲ್ಲೇ ಎಸ್ಐಟಿ ಶೋಧ. ಅತ್ತ ಅಜ್ಞಾತ ಸ್ಥಳದಲ್ಲಿದ್ದು ಕಾನೂನು ಸಲಹೆ ಪಡೀತಾ ಇರೋ ಆರೋಪಿ. ಎಸ್ಐಟಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಜ್ವಲ್ ನಕಾರ, ಎಲ್ಲದಕ್ಕೂ ನಮ್ಮ ಲಾಯರ್ನ ಕೇಳಬೇಕು ಎಂದು ಉತ್ತರ. ಆರೋಪಿ ವರ್ತನೆಗೆ ಅಧಿಕಾರಿಗಳು ಕಕ್ಕಾಬಿಕ್ಕಿ. ರಾಜ್ಯದಲ್ಲಿ ಇಂದಿನಿಂದ ಮದ್ಯ ಮಾರಾಟ ಬಂದ್. 6 ದಿನಗಳ ಕಾಲ ಬಾರ್ಗಳನ್ನು ಮುಚ್ಚೋಕೆ ಆದೇಶ. ಇಂದು ಸಂಜೆ 4 ಗಂಟೆವರೆಗೆ ತೆರೆಯೋಕೆ ಮಾತ್ರ ಪರ್ಮಿಷನ್.